ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಿಷ್ಠಾ ತರಬೇತಿಯ ಕೆ ಎ ಎನ್ ಇ ಪಿ ಜಿ ಸಿ ಒನ್ ಸೆವೆಂಟಿ ಇದರ ರಸಪ್ರಶ್ನೆ ಉತ್ತರಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಗಣಿತ ಪ್ರಯೋಗಾಲಯ ಸೃಜನೆಯು ಇದನ್ನು ಉತ್ತೇಜಿಸುತ್ತದೆ ಉತ್ತರ ಆಪ್ಷನ್ ಒಂದು ಕಲಿತತ್ವ ಎರಡನೇ ಪ್ರಶ್ನೆ ವೈಯಕ್ತಿಕ ವೇಳಾಪಟ್ಟಿ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು ಉತ್ತರ ಆಪ್ಷನ್ ನಾಲ್ಕು ಇವೆಲ್ಲವು ಮೂರನೇ ಪ್ರಶ್ನೆ ಭಾರತ ಸರ್ಕಾರವು ಶಿಕ್ಷಕರನ್ನು ಕೇಂದ್ರವಾಗಿರಿಸಿಕೊಂಡು ರಚಿಸಿರುವ ಪೋರ್ಟಲ್ ಉತ್ತರ ಆಪ್ಷನ್ ಒಂದು ದೀಕ್ಷಾ ನಾಲ್ಕನೇ ಪ್ರಶ್ನೆ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು ಉತ್ತರ ಆಪ್ಷನ್ ನಾಲ್ಕು ಎಲ್ಲ ವಿದ್ಯಾರ್ಥಿಗಳಿಗೆ ಐದನೇ ಪ್ರಶ್ನೆ ಡಿಸ್ಗ್ರಾಫಿಯಾ ಎಂದರೆ ಉತ್ತರ ಆಪ್ಷನ್ ಒಂದು ಬರೆಯುವುದರಲ್ಲಿ ತೊಂದರೆ ಆರನೇ ಪ್ರಶ್ನೆ ಕಲಿಕಾ ಫಲಗಳ ಯಶಸ್ಸು ಅನುಕ್ರಮವಾಗಿ ಈ ಹಂತಗಳಲ್ಲಿ ಸಾಗಬೇಕು ಆಪ್ಷನ್ ಎರಡು ಅರ್ಥ ಮಾಡಿಕೊಳ್ಳಬೇಕು ನೆನಪಿಸಿಕೊಳ್ಳಬೇಕು ಅನ್ವಯಿಸಿಕೊಳ್ಳಬೇಕು ವಿಶ್ಲೇಷಿಸಬೇಕು ಸೃಜಿಸಬೇಕು ಹಾಗೂ ಮೌಲ್ಯೀಕರಿಸಬೇಕು ಗಣಿತ ಮಾದರಿಗಳ ಹೆಸರನ್ನು ನಮೂದಿಸುವುದು ಇದಕ್ಕೆ ಅನುಕೂಲಿಸುತ್ತದೆ ಉತ್ತರ ಆಪ್ಷನ್ ಒಂದು ಇವೆಲ್ಲವು ಗಣಿತ ಪ್ರಯೋಗಾಲಯ ಸೃಜನೆಯು ಇದನ್ನು ಉತ್ತೇಜಿಸುತ್ತದೆ ಉತ್ತರ ಆಪ್ಷನ್ ನಾಲ್ಕು ಮಾಡಿಕಲಿತತ್ವ ಒಂಬತ್ತನೇ ಪ್ರಶ್ನೆ ನರಮಂಡಲದಿಂದ ಬರುವ ನ್ಯೂನತೆ ಇದಾಗಿದೆ ಉತ್ತರ ಆಪ್ಷನ್ ಮೂರು ಪಾರ್ಕಿನ್ಸನ್ ಕಾಯಿಲೆ ಹತ್ತನೇ ಪ್ರಶ್ನೆ ಗಣಿತ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವ ಒಂದು ಉತ್ತಮ ವಿಧಾನ ಉತ್ತರ ಆಪ್ಷನ್ ಮೂರು ಗಣಿತ ಪರಿಕಲ್ಪನೆಗಳನ್ನು ಸೂಕ್ತ ಮಾದರಿಗಳನ್ನು ಬಳಸಿ ಕಲಿಯುವುದು ಹನ್ನೊಂದನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ವಿಶೇಷ ಚೇತನರ ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಯಲ್ಲ ಉತ್ತರ ಆಪ್ಷನ್ ನಾಲ್ಕು ಕಣ್ಣನ್ನು ಪದೇ ಪದೇ ಮಿಟುಕಿಸುವುದು ಮತ್ತು ಉಜ್ಜಿಕೊಳ್ಳುವುದು ಹನ್ನೆರಡನೇ ಪ್ರಶ್ನೆ ಗಣಿತ ಮಾದರಿಗಳ ಹೆಸರನ್ನು ನಮೂದಿಸುವುದು ಇದಕ್ಕೆ ಅನುಕೂಲಿಸುತ್ತದೆ ಉತ್ತರ ಆಪ್ಷನ್ ಎರಡು ಇವೆಲ್ಲವು ಹದಿಮೂರನೇ ಪ್ರಶ್ನೆ ಗಣಿತ ಪ್ರಯೋಗಾಲಯದ ಸೃಜನೆಗೆ ಸ್ಥಳಾವಕಾಶದ ಕೊರತೆ ಇದ್ದಲ್ಲಿ ಗಣಿತ ಶಿಕ್ಷಕರು ಹೀಗೆ ಮಾಡಬಹುದು ಉತ್ತರ ಆಪ್ಷನ್ ಒಂದು ಗಣಿತ ಕಾರಣ ಸೃಜಿಸುವುದು ಹದಿನಾಲ್ಕನೇ ಪ್ರಶ್ನೆ ಯು ಯ ವಿಸ್ತೃತ ರೂಪ ಉತ್ತರ ಆಪ್ಷನ್ ಎರಡು ಯೂನಿವರ್ಸಲ್ ಸೀರಿಯಲ್ ಬಸ್ ಹದಿನೈದನೇ ಪ್ರಶ್ನೆ ಲೆಕ್ಸಿಯ ಎಂದರೆ ಉತ್ತರ ಆಪ್ಷನ್ ಒಂದು ಓದುವುದರಲ್ಲಿ ತೊಂದರೆ ಹದಿನಾರನೇ ಪ್ರಶ್ನೆ ಡಿಸ್ಕ್ಯಾಲ್ಕುಲೆ ಕ್ಯಾಲ್ಕ್ಯುಲಿಯ ಎಂದರೆ ಉತ್ತರ ಆಪ್ಷನ್ ನಾಲ್ಕು ಅಂಕಗಣಿತದ ಲೆಕ್ಕಗಳನ್ನು ಮಾಡುವಲ್ಲಿ ತೊಂದರೆ ಹದಿನೇಳನೇ ಪ್ರಶ್ನೆ ಗಣಿತ ಪ್ರಯೋಗಾಲಯದಲ್ಲಿ ಕ್ಲೀನೋಮೀಟರ್ ಮಾದರಿಯ ಉಪಯೋಗ ಉತ್ತರ ಆಪ್ಷನ್ ಮೂರು ಯಾವುದೇ ವಸ್ತು ಅಥವಾ ಕಟ್ಟಡ ಇವುಗಳ ಎತ್ತರವನ್ನು ಕಂಡುಹಿಡಿಯುವುದು ಹದಿನೆಂಟನೇ ಪ್ರಶ್ನೆ ಗಣಿತ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತೊಂದರೆ ಉದಾಹರಣೆ ಪ್ಲಸ್ಗೆ ಬದಲು ಎಕ್ಸ್ ಅಥವಾ ಗುಣಕಾರ ಚಿಹ್ನೆ ಬರೆದುಕೊಳ್ಳುವುದು ಮೈನಸ್ ಬದಲು ಒಂದು ಎಂದು ಬರೆದುಕೊಳ್ಳುವುದು ಅಥವಾ ಓದುವುದು ಮಗುವಿನಲ್ಲಿರುವ ಈ ಕಲಿಕಾ ನ್ಯೂನತೆ ಉತ್ತರ ಆಪ್ಷನ್ ಮೂರು ಡಿಸ್ಗ್ರಾಫಿಯಾ ಹತ್ತೊಂಬತ್ತನೇ ಪ್ರಶ್ನೆ ಒಂದು ನಿರ್ದಿಷ್ಟ ಕಲಿಕಾ ಪ್ರಕ್ರಿಯೆಯ ನಂತರ ವಿದ್ಯಾರ್ಥಿಗಳಲ್ಲಿ ವೀಕ್ಷಿಸಬಹುದಾದ ಮತ್ತು ಅಳತೆ ಮಾಡಬಹುದಾದ ನಿರ್ದಿಷ್ಟ ಹೇಳಿಕೆಗಳೇ ಉತ್ತರ ಆಪ್ಷನ್ ಮೂರು ಕಲಿಕಾಫಲಗಳು ಇಪ್ಪತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ನಿರ್ದಿಷ್ಟ ಕಲಿಕಾ ಫಲಗಳನ್ನು ಗಳಿಸುವಲ್ಲಿ ಶಿಕ್ಷಕರ ಪಾತ್ರ ಉತ್ತರ ಆಪ್ಷನ್ ನಾಲ್ಕು ಚಟುವಟಿಕೆಗಳ ಮೂಲಕ ಗಣಿತದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಲು ಅನುಕೂಲಿಸಬೇಕು ಗಣಿತ ಪ್ರಯೋಗಾಲಯದಲ್ಲಿ ಕ್ಲಿನೋಮೀಟರ್ ಮಾದರಿ ಉಪಯೋಗ ಉತ್ತರ ಆಪ್ಷನ್ ಎರಡು ಪೈಥಾಗೋರಸ್ ಪ್ರಮೇಯವನ್ನು ಅರ್ಥೈಸುವುದು ಗಣಿತದ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತೊಂದರೆ ಉದಾಹರಣೆ ಲಸಿಕೆ ಬದಲು ಎಂಟು ಅಥವಾ ಗುಣಾಕಾರ ಚಿಹ್ನೆ ಬರೆದುಕೊಳ್ಳುವುದು ಮೈನಸ್ ಬದಲು ಒಂದು ಎಂದು ಬರೆದುಕೊಳ್ಳುವುದು ಅಥವಾ ಓದುವುದು ಗಮನ್ ಮಗುವಿನಲ್ಲಿರುವ ಈ ಕಲಿಕಾ ನ್ಯೂನ್ಯತೆ ಯಾವುದು ಅಂತಂದರೆ ಡಿಸ್ಗ್ರಾಫಿಯಾ ಆಪ್ಷನ್ ಎರಡು ಗಣಿತ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವ ಒಂದು ಉತ್ತಮ ವಿಧಾನ ಉತ್ತರ ಆಪ್ಷನ್ ಮೂರು ಗಣಿತ ಪರಿಕಲ್ಪನೆಗಳನ್ನು ಸೂಕ್ತ ಮಾದರಿಗಳನ್ನು ಬಳಸಿ ಕಲಿಯುವುದು ನೆಕ್ಸ್ಟ್ ಪ್ರಶ್ನೆ ಗಣಿತ ಪ್ರಯೋಗ ಶಾಲೆ ಎಂದರೆ ಇದಕ್ಕೆ ಅನುಕೂಲಿಸಲ್ಪಡುವ ಸ್ಥಳವಾಗಿದೆ ಉತ್ತರ ಆಪ್ಷನ್ ಎರಡು ಮೂರ್ತ ಕಲ್ಪನೆಗಳೊಂದಿಗೆ ಗಣಿತದ ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಲು ನೆಕ್ಸ್ಟ್ ಪ್ರಶ್ನೆ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು ಉತ್ತರ ಎಲ್ಲ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯ ಸುಧಾರಣೆಯಲ್ಲಿ ಒತ್ತು ನೀಡದಿರುವ ಒಂದು ಅಂಶ ಉತ್ತರ ಆಪ್ಷನ್ ನಾಲ್ಕು ಕಂಠಪಾಠದ ಕಲಿಕೆಯ ಸಂಸ್ಕೃತಿ ನೆಕ್ಸ್ಟ್ ಪ್ರಶ್ನೆ ಕೋಡಿಂಗ್ ತಂತ್ರದ ಪ್ರಮುಖ ಉದ್ದೇಶ ಉತ್ತರ ಆಪ್ಷನ್ ನಾಲ್ಕು ವಿಷಯವನ್ನು ಸುಲಭವಾಗಿ ನೆನಪಿಡುವುದು ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ನಿರ್ದಿಷ್ಟ ಕಲಿಕಾ ಫಲಗಳನ್ನು ಗಳಿಸುವಲ್ಲಿ ಶಿಕ್ಷಕರ ಪಾತ್ರ ಉತ್ತರ ಆಪ್ಷನ್ ನಾಲ್ಕು ಚಟುವಟಿಕೆಗಳ ಮೂಲಕ ಗಣಿತದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಲು ಅನುಕೂಲಿಸಬೇಕು ನೆಕ್ಸ್ಟ್ ಪ್ರಶ್ನೆ ಕೆಲವು ವಿದ್ಯಾರ್ಥಿಗಳು ಅಂಜಿಕೆ ಸ್ವಭಾವದವರಾಗಿದ್ದು ಇತರರೊಡನೆ ಬೆರೆಯಲು ಅಥವಾ ಹೆಚ್ಚು ಮಾತನಾಡಲು ಇಷ್ಟಪಡದ ಅಂತರ್ಮುಖಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಈ ತಂತ್ರ ಉಪಯೋಗವಾಗಿದೆ ಉತ್ತರ ಆಪ್ಷನ್ ಒಂದು ಮನೋವೈಜ್ಞಾನಿಕ ಪರೀಕ್ಷೆಗಳು ಒಂದು ನಿರ್ದಿಷ್ಟ ಕಲಿಕಾ ಪ್ರಕ್ರಿಯೆಯ ನಂತರ ವಿದ್ಯಾರ್ಥಿಗಳಲ್ಲಿ ವೀಕ್ಷಿಸಬಹುದಾದ ಮತ್ತು ಅಳತೆ ಮಾಡಬಹುದಾದ ನಿರ್ದಿಷ್ಟ ಹೇಳಿಕೆಗಳೇ ಉತ್ತರ ಆಪ್ಷನ್ ಎರಡು ಕಲಿಕಾ ಫಲಗಳು ಕಲಿಕಾ ಫಲಗಳ ಒಂದು ಮುಖ್ಯ ವೈಶಿಷ್ಟ್ಯ ಉತ್ತರ ಆಪ್ಷನ್ ಮೂರು ಇವೆಲ್ಲವು ಮುಂದಿನ ಪ್ರಶ್ನೆ ಈ ಮುಂದಿನ ಯಾವ ಅಂಶವನ್ನು ಗುರುತಿಸಲು ಪರೀಕ್ಷೆಗಳು ಅಗತ್ಯ ಉತ್ತರ ಆಪ್ಷನ್ ಎರಡು ಇವೆಲ್ಲವು ಡಿಸ್ಲೆಕ್ಸಿಯ ಎಂದರೆ ಉತ್ತರ ಆಪ್ಷನ್ ಆಪ್ಷನ್ ಒಂದು ಓದುವುದರಲ್ಲಿ ತೊಂದರೆ ನೆಕ್ಸ್ಟ್ ಪ್ರಶ್ನೆ ಪಿ ಹೆಚ್ ಇ ಟಿಗೆ ಸಂಬಂಧಿಸಿದಂತೆ ಮುಂದಿನವುಗಳಲ್ಲಿ ಸೂಕ್ತವಾದ ಹೇಳಿಕೆ ಉತ್ತರ ಆಪ್ಷನ್ ಮೂರು ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಅಭೌತಿಕ ಪ್ರಯೋಗಾಲಯವನ್ನು ಸೃಷ್ಟಿಸಲು ಅನುಕೂಲಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಗೂಗಲ್ ಪ್ರಸ್ತುತಪಡಿಸಿರುವ ಬ್ಲಾಗ್ ಉತ್ತರ ಆಪ್ಷನ್ ಒಂದು ಬ್ಲಾಗರ್ ಮುಂದಿನ ಪ್ರಶ್ನೆ ಪ್ರಯೋಗಾಲಯ ವಿಧಾನ ಕಲಿಕೆಯ ಮುಖ್ಯ ಉದ್ದೇಶ ಉತ್ತರ ಆಪ್ಷನ್ ಎರಡು ಕಲಿಕಾ ಮಾದರಿಗಳೊಂದಿಗೆ ಕಲಿಕೆಯನ್ನು ಗಟ್ಟಿಗೊಳಿಸುವುದು ಮುಂದಿನ ಪ್ರಶ್ನೆ ಗಣಿತ ಪ್ರಯೋಗಾಲಯದ ಮೂಲ ಉದ್ದೇಶ ಉತ್ತರ ಆಪ್ಷನ್ ಒಂದು ಗಣಿತ ಕಲಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು